ಮಾತನಾದ ಧರ್ಮರಾಯನೇ, ಈ ದುರ್ಮಾರ್ಗರು ಮಾಡಿದ ನೀತಿಯನ್ನು ನೋಡಿದೆಯಾ ವಲ್ಲಭ? ಅಡಿಯಡಿಗೆ ಎನ್ನ ಜಡಮುಡಿಯನ್ನಿಡಿದು ಎಳೆಯುತ್ತಿರುವರು, ಎನ್ನ ಮರ್ಯಾದೆಯನ್ನು ಕರೆಯುತ್ತಿರುವರು. ಹೇಗಾದರೂ ಮಾಡಿ ಎನ್ನ ಕಷ್ಟವನ್ನು ಪರಿಹರಿಸಬಾರದೆ ಕಾಂತ ಸಾಹಿತ್ಯ ಬಲ್ಲದೆ ಇಂದು ಮುಂದು ಈ ಸುಖವು ಸಾಕು ಸಾಕು ಒಲ್ಲದೆ ಅಲ್ಲವಾ ಸ್ತ್ರೀಗರ ಸುಭಗರವಾಗಿ ಸಕ್ಕರೆ ಹಾಲು ಸವಿದು ಉಕ್ಕಿದ ಸಂತೋಷದಂತೆ ಮಿಕ್ಕಾದ ಒಂದು ನೀತಿಯ ಬೇಳದಲ್ಲಿ ಕೇಳು ನಳಿನವಿಗೆ ಚೆನ್ನಾಗಿ ಹೇಳು ಪ್ರಿಯ ದ್ರೌಪದಿ ಪ್ರಾಣಪತಿ ಯಸ್ಮಿಚ್ಛಾಯೇ ನತ್ರಯ ತಾಚ್ಛಾಯ ತಾಚ್ಛಾಯ ಯತ್ರಜಃ ಶುಭ ಸುಖಾತ್ಮ ಕರ್ಮ ತಸ್ಮಶ್ಚದೇ ನಾಜತಾತ ನಾಜಃ ಅಹೇ ಕಾಂತೆ ವಿಪತ್ತು ಪರಿಹಾರವಾಗುವ ಇದರ ತಾತ್ಪರ್ಯವು ಬೃಹತ್ವಕ್ಕೆ ಚೆನ್ನಾಗಿ ಹೇಳು ಪ್ರಾಣಕಾಂತೆ ಪ್ರಾಣಕಾಂತ ಯಾವುದರಿಂದ ಯಾವುದಕ್ಕೋಸ್ಕರ ಯಾವಾಗ ಯಾವ ಪ್ರಕಾರ ಎಷ್ಟು ಮಾತ್ರ ಯಾವ ಸ್ಥಳದಲ್ಲಿ ಏನೇನು ಆಗತಕ್ಕದ್ದು ಅದು ಆಗದೇ ಬಿಡದು ಪ್ರಾಣದೊಲ್ಲದೆ ಆದ್ದರಿಂದ ಸ್ವಲ್ಪ ಕಾಲ ನಿರೀಕ್ಷಿಸ ಕಂಡಿಯ ದ್ರೌಪದಿ ಅದಕ್ಕೆ ಚಿಂತೆ ಮಾಡ್ತೀವಿ ಹಾಗೆ ಪ್ರಾಣದೊಲ್ಲದೆ ಅಡೆಯಡೆಗೆ ನಿನ್ನ ಒಡೆಯರನ್ನು ನಂಬಬೇಡವೆಂದು ಅಯ್ಯೋ ಈ ಭಂಡನು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು ಎನ್ನ ಮರ್ಯಾದೆಯನ್ನು ವಚನಭ್ರಷ್ಟರು ಅಲ್ಲದೆ ಹೇಗಾದರೂ ಮಾಡಿ ಎಲ್ಲ ಕಷ್ಟ ಸಂಮೋಹನಾಭರಣ